ಸಿದ್ದು ಡಿಕೆಶಿ ಅಷ್ಟೇ ಅಲ್ಲ ನಾನು ಕೂಡ ಸಿಎಂ ಆಕಾಂಕ್ಷಿ ಸಿದ್ದು ಜೊತೆಯಲ್ಲಿದ್ದೇ ಹೊಸ ಬಾಂಬ್ ಸಿಡಿಸಿದ ಎಂಬಿ ಪಾಟೀಲ್ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಕೂಡ ಸಿಎಂ ಆಕಾಂಕ್ಷಿಗಳು ಎಂದ ಎಂಬಿ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇಷ್ಟು ದಿನ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತು ಕಳೆದ ನಾಲ್ಕೈದು ದಿನಗಳಿಂದ ಸಿದ್ದರಾಮಯ್ಯವರೇನ ಮಾತಾಡಿಬಿಟ್ರು ಸಿ ಎಂ ವಿಚಾರವಾಗಿ ನಾನು ಸಿ ಎಂ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಆಕಾಂಕ್ಷಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಇಬ್ಬರ ನಡುವೆ ಫೈಟ್ ಏನೋ ಅಂದ್ಕೊಂಡಿದ್ವಿ ಕಳೆದ ಕೆಲ ದಿನಗಳಿಂದಷ್ಟೇ ಪರಮೇಶ್ವರ್ ಕೂಡ ನಾನು ಸಿ ಎಂ ರೇಸ್ನಲ್ಲಿದ್ದೀವಿ ಕಾಂಗ್ರೆಸ್ನಲ್ಲಿ ಒಂದು ಹತ್ತಾರು ಜನ ಇದ್ದೀವಿ ರೇಸ್ನಲ್ಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಸಂಚಲನವನ್ನು ಸೃಷ್ಟಿ ಮಾಡಿದರು ಈಗ ಎಂ ಬಿ ಪಾಟೀಲ್ ನಾನು ಕೂಡ ಸಿ ಎಂ ಆಕಾಂಕ್ಷಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ ಲಿಂಗಾಯತ್ ಸಮುದಾಯ ಅತಿ ಹೆಚ್ಚು ಕ್ಷೇತ್ರನ ಗೆಲ್ಲುತ್ತೆ ಸೊ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಆಡಿದ್ದಾರೆ ನಾನು ಒಬ್ನೇ ಅಲ್ಲ ಕೃಷ್ಣ ಬೈರೇಗೌಡರು ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಸಿಎಂ ಆಕಾಂಕ್ಷಿಗಳೇ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಎಂ ಬಿ ಪಾಟೀಲ್ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ ಕೇವಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾತ್ರ ನಡುವೆ ಇಲ್ಲ ಇಬ್ಬರ ನಡುವೆ ತುಂಬಾ ಜನ ಇದೀವಿ ಅನ್ನೋದನ್ನ ಮತ್ತೆ ಮುನ್ನೆಲೆಗೆ ತಂದವರೆ ಶಿವೋ ಎಂ ಬಿ ಪಾಟೀಲ್ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಹೌದು ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಬರ್ಕೊಟ್ಟವರ ರಾಹುಲ್ ಗಾಂಧಿ ಇಲ್ಲ ಡಿ ಕೆ ಶಿವಕುಮಾರ್ ಇಬ್ಬರೇ ಇರ್ಬೇಕು ಯಾಕೆ ಎಂ ಬಿ ಪಾಟೀಲ್ವಾ ಅಂದ್ರೆ ಅಸಾಮರ್ಥ್ಯ ಇಲ್ವಾ ಬೊಮ್ಮಾಯಿನೇ ಸಿಎಂ ಆಗಿರ್ಬೇಕಾರೆ ಎಂ ಬಿ ಪಾಟೀಲ್ ಯಾಕಾಗಬಾರ್ದು ಅಂತ ಅನ್ಕೋಬಾರ್ದು ಹಾಗೆ ಅಲ್ವಾ ಬೊಮ್ಮಾಯಿ ಟೈಪ್ ಇವರು ಜಲಸಂಪನ್ಮೂಲ ಸಚಿವ ಆಗಿದ್ರು ಹ್ಮ್ ಐ ತಿಂಕ್ ಇವರು ಹೋಮ್ ಮಿನಿಸ್ಟರ್ ಆಗಿದ್ರೆ ನನಗೆ ಓಕೆ ಒಳ್ಳೊಳ್ಳೆ ಖಾತೆ ನಿಭಾಯಿಸವ್ರೆ ನೀರಾವರಿ ಅಷ್ಟೇ ಪ್ರಬಲವಾದಂತ ಇದ್ದೇ ಆಗ್ಬಾರ್ದು ಕೃಷ್ಣ ಬಾರಿಗೌಡ ಆಗ್ಬಾರ್ದು ದಿನೇಶ್ ಗುಂಡರಾವ್ ಅವರಪ್ಪ ಸಿಎಂ ಆಗಿರ್ ಆಗ್ಬಾರ್ದು ಆಗಬಹುದು ಆದ್ರೆ ಆಸೆ ಪಡೋದು ತಪ್ಪಲ್ಲ ಆ ಮಟ್ಟಿಗಿನ ಸಾಮರ್ಥ್ಯ ಇರಬೇಕು ಇರಬೇಕು ಆಕಾಶದಷ್ಟು ಆಸೆಗಳು ಈಡೇರ್ಬೇಕಾರೆ ಸಮುದ್ರದಷ್ಟು ಸವಾಲುಗಳನ್ನ ಫೇಸ್ ಮಾಡಬೇಕು ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಟೈಪ್ ಫ್ಯಾನ್ ಫಾಲೋವರ್ಸ್ ಇರಬೇಕು ಇಲ್ಲ ಡಿ ಕೆ ಇರ್ಬೇಕು ಹ್ಮ್ ಎಂಬಿ ಪಾಟೀಲ್ ಗೆ ಕೆ ಟೈಪ್ ಕಾಸ್ ಇದೆ ಕಾಸ್ ಇರಬಹುದು ಸಿದ್ರಾಮಯ್ಯ ಟೈಪ್ ಸಾಮರ್ಥ್ಯ ಇಲ್ಲ ಕೃಷ್ಣ ಕೃಷ್ಣಬಾಯರೇಗೌಡರಿಗೆ ಹು ರಾಹುಲ್ ಗಾಂಧಿ ಇದಾರೆ ಹಾ ರಾಹುಲ್ ಗಾಂಧಿನೇ ಸಾಮರ್ಥ್ಯನಾ ಅವರೇ ಸಾಮರ್ಥ್ಯ ದಿನೇಶ್ ಗುಂಡ್ರವರಿಗೆ ವಿಜಯ್ ಅವರ ಅಪ್ಪ ಸಿಎಂ ಆಗಿದ್ದು ಒಂದು ಲೈನ್ ಐತೆ ರಾಹುಲ್ ಗಾಂಧಿನೇ ಸಾಮರ್ಥ್ಯ ಅವರಿಗೆ ಅಲ್ಲ ಅದು ಒಂದಿದೆ ಅದ್ರೆ ಅದು ಒಂದು ಕಥೆ ಯಾರ ಹೆಸರು ಐತೆ ಸದಿಕ ಮೂರ್ ಜನ ಹೆಸರು ಹೇಳಿದ್ರು ಅವರು ಆಗ್ಲಿ ಅವರ ಸतीश ಜಾರ್ ಕೆವ್ಳಿ ಹೆಸರು ಯಾಕ್ಬಿಟ್ರು ಇವರು ಸतीश ಜಾರ್ ಕೆವ್ಳಿ ಹೆಸರು ಹಾಕ್ಬಿಟ್ರಿ ಇವರು ಯುಟಿಕ್ ಟಿ ಕಾದರ ಹೆಸರಾಕ್ ಎಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಲಿಸ್ಟ್ ಎಲ್ಲ ಐತಿ ಯು ಟಿ ಕೂ ಸಿಎಂ ಯಾರು ಆದ್ರೆ ಬಿ ಪಾಟೀಲು ಇವ್ರ ಮೂರ್ ಆಗ್ಬಾರಂತನಿಲ್ಲ ಆಕಾಕ್ಷಿಗಳೇ ಎಲ್ರ ಇನ್ನೂ ತುಂಬಾ ಜನ ಇದಾರೆ ಮೂರ್ ಆಕಾಂಕ್ಷಿಗಳೇ ಇನ್ನೂ ತುಂಬಾ ಜನ ಅಂತ ಹೇಳಿದಾರೆ ಪಾಪ ಎಲ್ಲ ಎಲ್ಲಾ ಹೆಸರಾಗುತ್ತೆ ಎಲ್ಲರ ಹೆಸರುನು ಹೇಳ್ಬೇಕು ಹ್ಮ್ ಹೇಳ್ಬೇಕು ಎರಡ್ ಮೂರ್ ಸರ್ ಗೆದ್ದವ್ರಿಂಗ್ ಮೊದಲ ಬಾರಿ ಗೆದ್ದ ಕುಮಾರಸ್ವಾಮಿ ಅವ್ರ ಸಿಎಂ ಆಗ್ಲಿಲ್ವಾ ಅದಕ್ಕೆ ಎಂಪಿ ಅವರು ಮೊದಲ ಬಾರಿ ಸಿಎಂ ಆಗ್ಬಿಟ್ಟೆ ಎಂ ಎಲ್ ಆಗ್ಲಿಲ್ವಾ ನರೇಂದ್ರ ಮೋದಿ ಕಾಂಗ್ರೆಸ್ ಅಲ್ಲಿ ಗೆಲ್ಲುವ ಐವತ್ ಜನವೋ ಅರವತ್ ಜನವೋ ಎಪ್ಪತ್ ಜನವೋ ಎಂಬತ್ ಜನವೋ ನೂರ್ ಜನವೋ ನೂರ ಜನವೋ ನೂರ್ ಇಪ್ಪತ್ ಜನೋ ಎಲ್ರಿಗೂ ಸಿಎಂ ಆಗೋ ಆಸೆ ಇರುತ್ತೆ ಈಗ ನನಗ್ ಕೊಟ್ರೆ ನಾನು ಬೇಡ ಅಂತ ಆಗೋಲಿ ನೀವು ಕೊಟ್ಟ ಸುಮ್ನೆ ಸಿಎಂ ಅಂದ್ರೆ ಸುಮ್ನೆ ಇರ್ತೀರ ಹೇಳಿ ಯಾರು ಬೇಡ ಅಂತಾರೆ ಅಲ್ವಾ ನಾವೇ ನೋಡೋಣ ನಾವೇ ಎಲೆಕ್ಷನ್ ಇಲ್ಲ ನಾವೇ ಕಾಸ್ ಹಾಕಿ ಬಂಡವಾಳ ಗೆದೋ ಸುಮ್ನೆ ಇರ್ತಾರ ಅಲ್ಲ ಈಗ ಹಾಗಾಗಿ ಏನ ಕೂಸು ಮುಂಚೆನೆ ಕುಲಾವಿದ ಮಾಡಿದ್ರು ನಂಗೆ ಇಲ್ಲಿ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಹ್ಮ್ ಇದು ಟಾಂಗೂ ಡಿಕೆ ಶಿವಕುಮಾರ್ ಗೆ ಸಿದ್ಧರಾಮಯ್ಯ ಅವ್ರಿಗೆಲ್ಲ ಹೌದ ಹೌದು ಹ್ಮ್ ಸಿದ್ದರಾಮಯ್ಯ ಸೀನಿಯರ್ ನೆಕ್ಸ್ಟ್ ನಾವು ಇದ್ದೀವಣ್ಣ ಇದೀವಿ ಸಿಲೆಂಡ್ ಆಗಿ ನೀವು ನೀವ್ ಒಬ್ರೇ ಅಲ್ಲ ಅಣ್ಣ ಹಾ ಶಿವಕುಮಾರ್ ಅಣ್ಣ ಅಂತ ಇದೀರ ಅರ್ಥ ಆ ಆದರೆ ಡಿ ಕೆ ಶಿವಕುಮಾರ್ ಅಷ್ಟು ಡೇರ್ನೆಸ್ ಎಂ ಬಿ ಪಾಟೀಲ್ ಗಿಲ್ಲ ಇಲ್ಲ ಅಂತೀರ ಡಿ ಕೆ ಶಿವಕುಮಾರ್ ಅಷ್ಟು ಗತ್ತು ಎಂ ಬಿ ಪಾಟೀಲ್ ಗಿಲ್ಲ ಹ್ಮ್ ಡಿ ಕೆ ಶಿವಕುಮಾರ್ ತಾಕತ್ತು ಎಂ ಬಿ ಪಾಟೀಲ್ ಡಿ ಕೆ ಶಿವಕುಮಾರ್ ಶಕ್ತಿ ಎಂ ಬಿ ಪಾಟೀಲ್ ಇಲ್ಲ ಇದೆ ಇದೆಯಾ ಯಾವ್ದಾರ ಶಕ್ತಿ ಎಲ್ಲ ಐತೆ ಡಿ ಕೆ ಶಿವಕುಮಾರ್ ಕಲ್ ತಿಂದು ಅರ್ಗಸ್ಕೊಳ್ಳೋ ಅರ್ಗಸ್ಕೊಳ್ಳುಮಾರ್ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ಗೂ ಕಂಪೇರ್ ಮಾಡಂಗಿಲ್ಲ ಹ್ಮ್ ಯಾಕಂದ್ರೆ ನಾನೀಗ ನೋಡಿ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಕಂಪೇರ್ ಮಾಡಂಗಿಲ್ಲ ಅಂತ ಹೇಗೆ ಹೇಳ್ತೀನೋ ಒಂದ್ಮೇಲೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಎಂ ಪಿ ಪಾಟೀಲ್ ಕಂಪೇರ್ ಮಾಡಿದಾಗ ಡಿ ಕೆ ತಾಕತ್ತೆ ಬರ್ತಾರೆ ಈಗಲೂ ನಾವು ಸುಮ್ಮನೆ ಏನೋ ಡಿ ಕೆನ ನಾವು ತುಳಿಬಹುದು ಕೆಣಕ್ಬಹುದು ಅಂತ ಉಳಿದಿರೋರು ಅನ್ಕೊಂಡ್ರೆ ಅವ್ರ ಭ್ರಮೆ ಆಗಲ್ಲ ಸಿದ್ದರಾಮಯ್ಯ ನಂತರ ಶಕ್ತಿವಂತ ಕಾಂಗ್ರೆಸ್ ಅಲ್ಲಿ ಯಾರ ಇದ್ರೆ ಅದು ಡಿ ಕೆ ಶಿವಕುಮಾರ್ ಆದ್ರೆ ಸಿದ್ದರಾಮಯ್ಯ ಅಷ್ಟು ಶಕ್ತಿವಂತ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯ ನಂತರ ಸ್ಟ್ರಾಂಗ್ ಲೀಡರ್ ಕಾಂಗ್ರೆಸ್ ಕೆ ಅಂದ್ರು ಡಿ ಕೆ ಶಿವಕುಮಾರ್ ನೈಜ್ ನಾವೆಲ್ಲ ಸಿದ್ದರಾಮಯ್ಯ ಫಾಲೋರ್ಸ್ ನಾವ್ ಬಿಟ್ಟವ ಅಂತ ಇಲ್ ಅಂದ್ರ ಅಣ್ಣ ಲಾಲೆ ಲಕ್ಷ್ಮಿ ಹಬ್ಬಾಳ್ಕರ್ ರೆಡಿ ಮಾಡ್ತಾವ್ರೆ ಲಿಂಗಾಯತರ ಹ್ಮ್ ಕಿತ್ತೂರು ಕರ್ನಾಟಕ ವಿಷಯ ಹೌದು ಇದೆ ಪಾಲಿಟಿಕ್ಸ್ ಏನ್ ನಾವು ಅನ್ಕೊಂಡಂಗಲ್ಲ ಇದು ಏನ್ ಎಲ್ಲ ಐತೆ ನಾವೇನೋ ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ನೋಡ್ಕೊಂಡು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರದ ಕಡೆ ಒಂದ್ ಸ್ವಲ್ಪ ಕೈ ಆಡ್ಸದ್ ಡಿ ಕೆ ಕಲ್ತ್ಕೊಂಡವ್ರೆ ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ಜತ್ ಉಳ್ಳಾಗಡ್ಡಿ ಅಲ್ಲ ಅದ್ ಬಿಡಿ ರಮೇಶ್ ಜಾರಿಕೊಳ್ಳಿ ಅದ್ ಬೇರೆ ಕತೆ ಅಲ್ಲ ಅದರ ಪ್ರತಿಫಲ ಇವಾಗ ಬಂಡಾಯಗಳು ನೋಡ್ತಿರೋದು ಹಂಗೈತೆ ಹಂಗ್ ನೋಡ್ರೆ ಎಂ ಬಿ ಪಾಟೀಲ್ ಸ್ಟ್ರಾಂಗ್ ಅಂದ್ರೆ ಈಶ್ವರ್ ಖಂಡ್ರೆ ಸ್ಟ್ರಾಂಗ್ ಸರ್ ವಿನಯ್ ಕುಲಕರ್ಣಿ ಸ್ಟ್ರಾಂಗ್ ಎಂ ಬಿ ಪಾಟೀಲ್ ಅಲ್ಲ ಅಲ್ಲ ಎಂ ಬಿ ಪಾಟೀಲ್ ಆಡ್ತಿರೋ ಮಾತಲ್ಲ ಯಾರೋ ಆಡ್ಸ್ತಿರೋ ಮಾತುಗಳು ಇವು ಹಂಗಂತೀರ ನಾನ್ ಇವತ್ತು ಸಿದ್ದರಾಮಯ್ಯ ಸ್ಟ್ರಾಂಗ್ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಅಂದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಸಿದ್ದರಾಮಯ್ಯ ಬಿಟ್ಟು ಯೋಚನೆ ಮಾಡೋದಾದ್ರೆ ಎಂ ಬಿ ಪಾಟೀಲ್ ಇವ್ರು ಯಾರು ಕಂಪೇರ್ ಮಾಡಂಗಿಲ್ಲ ಡಿ ಕೆ ಸ್ಟ್ರಾಂಗ್ ನೋಡೋಣ ಸಾಕು ಜಾಸ್ತಿ ಆಯ್ತು ಸಾಕಲ್ಲ ಓಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಂ ಸಿಎಂ ಜನ ಹೇಳಿ ಕಮೆಂಟ್ ಮಾಡ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿ ಸಿಎಂ ಆಗ್ಬೇಕು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಕ್ವಶನ್ ನಂಬರ್ ಒಂದು ಅಂತ ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ಒನ್ ಅಂತ ಹಾಕ್ಬಿಟ್ಟು ಸಿದ್ದರಾಮಯ್ಯ ಒನ್ ಅಂತ ಡಿ ಕೆ ಅಂತ ಹಾಕಿ ಕ್ವಶನ್ ನಂಬರ್ ಟು ಟೂ ಅಂತ ಹಾಕಿ ಹಾಕ್ಬಿಟ್ಟು ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಕೃಷ್ಣ ಬರೇಗೌಡ ದಿನೇಶ್ ಅಲ್ಲ ಅಂತ ಬರೀರಿ ಸಿದ್ದರಾಮಯ್ಯನ ಡಿ ಕೆನ ಬರೀರಿ ಟೂ ಅಂತ ಬರೆದ್ಬಿಟ್ಟು

ಎಮ್ ಎಲ್ ಎ ಆಗೋದಕ್ಕೆ ಅಂಥವ್ರಿಗೆ ಓಟ್ ಹಾಕಿ ಆಯ್ಕೆ ಮಾಡಿ ಕಳಿಸಿ ವಿಧಾನಸೌಧಕ್ಕೆ ಸೊ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ